ಹಾಯ್ ಹಲೋ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ವಿಚಿತ್ರಗಳನ್ನ ಅಪ್ಡೇಟ್ಗಳನ್ನ ನೋಡೋಣ. ನಂಬರ್ 3, ಒಬ್ಬ ಮಹಾನುಭೂಪ ಏನ್ ಮಾಡಿದಾನೆ ಗೊತ್ತಾ? ನೀವು ನೋಡ್ತಾ ಇದ್ದೀರಲ್ವಾ, ಡ್ಯಾನ್ಸ್ ಮಾಡಿದಾನೆ. ಹೋಗಿ ಎಲ್ಲಿ ಅಂದ್ರೆ ಹಂಪಿಯ ಸ್ಮಾರಕದ ಮೇಲೆ ಡ್ಯಾನ್ಸ್ ಮಾಡಿದಾನೆ. ಇವಪ್ಪ ನಿಜವಾಗ್ಲು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅರ್ಥ ಆಗ್ತಿಲ್ಲ. ಬರೀ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಇದೇ ತರ ಡ್ಯಾನ್ಸ್ ಮಾಡಿ ಸಿಗ ಹಾಕೊಂಡಿದ್ದಾನೆ. ಬಟ್ ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಗೊತ್ತಾಗಿಲ್ಲ ಯಾರಿಗೂ ಕೂಡ. ಬಟ್ ಈಗೀಗ ಏನಾಗಿದೆ ಅಂತಂದ್ರೆ ಗೊತ್ತಾಗಿದೆ. ಸೊ ಇದು ಹಂಪಿಯಲ್ಲಿ ಆಗಿರುವಂತದ್ದು. ಸೊ ಅಲ್ಲಿ ಹಂಪಿಯಲ್ಲಿ ನಿಜವಾಗ್ಲು ಕೂಡ ಹೋದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಇರುವಂತಹವುಗಳನ್ನ ಏನನ್ನು ಕೂಡ ಮುಟ್ಲಿಕ್ಕೆ ಬಿಡೋದಿಲ್ಲ. ಅವರು ಜಸ್ಟ್ ಕಣ್ಣಿಂದ ನೋಡ್ಬೇಕು ಅಷ್ಟೇ, ಯಾವುದನ್ನು ಕೂಡ ಮುಟ್ಲಿಕ್ಕೆ ಬಿಡೋದಿಲ್ಲ. ಬಟ್ ಈವಪ್ಪ ಏಕ್ದಮ್ ಹೋಗಿ ಅದನ್ನೆಲ್ಲವುದನ್ನ ನಿಯಮಗಳನ್ನ ಎಲ್ಲವುಗಳನ್ನ ನಿರಾಕರಿಸಿ ಹೋಗಿ ನೀಟಾಗಿ ಡ್ಯಾನ್ಸ್ ಮಾಡಿ ವಿಡಿಯೋ ಮಾಡಿದಾನೆ ನೋಡಿ. ಎಂತ ಮಹಾನುಭೂಪ ಇರಬೇಕು. ಸೊ ಇವನನ್ನ ಪೊಲೀಸರು ಹಿಡ್ಕೊಂಡಿದ್ದಾರೆ. ಸೊ ಈ ತರ ಮಾಡಬಾರ್ದು ಅಂತ ಹೇಳ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಂದ್ ಕಡೆ ಮಾಡಿಲ್ಲ ಅಲ್ವಾ, ತುಂಬಾ ದೇವಸ್ಥಾನದಲ್ಲಿ ಮಾಡಿದಾನೆ ಅಲ್ವಾ. ಸೊ ಏನ್ ಮಾಡ್ತಾರೋ ಕಾದು ನೋಡ್ಬೇಕು. ನಂಬರ್ 2, ಕಬ್ಜಾ ಸಿನಿಮಾ ಅಂತೂ ನಿಜವಾಗ್ಲು ಕೂಡ ಏನಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ. ಪ್ಯಾನ್ ಇಂಡಿಯಾದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸದ್ದು ಮಾಡ್ತಿದೆ ಅಂತಾನೆ ಹೇಳ್ಬೋದು. ಸೊ ಈಗಾಗಲೇ ನಿಮ್ಗೆ ತಿಳಿದಿರುವ ಪ್ರಕಾರ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮತ್ತು ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು. ಬಟ್ ಈಗ ಇನ್ನೊಂದು ಅಪ್ಡೇಟ್ ಏನ್ ಬಂದಿದೆ ಗೊತ್ತಾ? ಶಿವಣ್ಣ ಅವರು ಕೂಡ ಇದರಲ್ಲಿ ನಟನೆ ಮಾಡ್ತಾ ಇದಾರಂತೆ. ಏನ್ ಗೊತ್ತಾ, ಸಿನಿಮಾದ ಪ್ರಮುಖ ಭಾಗದಲ್ಲಿ ನಟನೆ ಮಾಡ್ತಾ ಇದಾರೆ ಅಂತೆ. ಮೂರು ಜನ ಹೀರೋಗಳು ಒಂದೇ ಸಿನಿಮಾದಲ್ಲಿ ನೋಡ್ಲಿಕ್ಕೆ ನಿಜವಾಗ್ಲು ಕೂಡ ಇಡೀ ಕರ್ನಾಟಕದ ಜನ ಕಾಯ್ತಾ ಇದಾರೆ, ಇಡೀ ಇಂಡಿಯಾ ಜನ ಕಾಯ್ತಾ ಇದಾರೆ, ಇಡೀ ಪ್ರಪಂಚದ ಜನ ಕಾಯ್ತಾ ಇದಾರೆ. ಸೊ ಈ ಸಿನಿಮಾ ಮಾತ್ರ ನಿಜವಾಗ್ಲು ಹೈಲೈಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಗುತ್ತೆ ಸಾಯಂಕಾಲ 5 ಗಂಟೆಗೆ. ಸೊ ನೋಡ್ಬೇಕು ಇನ್ನು ಹೆಂಗಿರುತ್ತೋ. ಟೀಸರ್ ನಲ್ಲೇ ತುಂಬಾನೇ ಸದ್ ಮಾಡಿತ್ತು. ಸೊ ಈಗ ಟ್ರೈಲರ್ ನಲ್ಲಿ ಇನ್ನೇನು ಸದ್ ಮಾಡುತ್ತೋ ಕಾದು ನೋಡ್ಬೇಕು. ನಂಬರ್ 1, ಸೊ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ತುಂಬಾ ಅಂದ್ರೆ ತುಂಬಾನೇ ಬಿಸಿಲು ಜಾಸ್ತಿ ಆಗ್ತಿದೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿನೇ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಅಂತೂ ನಿಜವಾಗ್ಲು ಅದು ಎಷ್ಟು ಇರಬೇಕು ಅದಕ್ಕಿಂತ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಆಗ್ತಿದೆ. ಈಗ ಕರಾವಳಿಯಲ್ಲೂ ಕೂಡ ಇದೇ ತರ ಆಗಿದೆ. ಮಂಗಳೂರಿನಲ್ಲಿ ಗುರುವಾರ ಎಷ್ಟೇ ಆಗಿದೆ ಗೊತ್ತಾ? ಈ 36.9 ಡಿಗ್ರಿ ಸೆಲ್ಸಿಯಸ್ ನಷ್ಟು ಗರಿಷ್ಠವಾಗಿ ಏರಿಕೆ ಆಗಿದೆ. ಸೊ ಇದರಿಂದ ನಿಜವಾಗ್ಲು ಜನ ಎಲ್ಲ ತತ್ತರಿಸಿ ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲು ಬಿಸಿಯನ್ನು ತಡ್ಕೊಳ್ಳಕ್ಕೆ ನಿಜ ಯಾರಿಗೂ ಕೂಡ ಆಗೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಬಿಸಿಲು ಜಾಸ್ತಿ ಆಗ್ತಿದೆ. ಇನ್ನು 11 ಗಂಟೆನೂ ಆಗಿರೋದಿಲ್ಲ, 10 ಗಂಟೆನೂ ಆಗಿರೋದಿಲ್ಲ, ಆಗ್ಲೇ ಅಷ್ಟೊಂದು ಬಿಸಿಲು ಬಂದಿರುತ್ತೆ. ಸೊ ಇನ್ನೂ ಎಷ್ಟು ಜಾಸ್ತಿ ಆಗುತ್ತೋ ನೋಡ್ಬೇಕು ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.